ಿನ ಮೊದಲ ಅಧಿವೇಶನದಲ್ಲೇ ಎರಡೂ ಪಕ್ಷದ ಯುವ ಮುಖಂಡರು ತಾಮುಂದು ನಾಮುಂದು ಅಂತ ಪೈಪೋಟಿಗೆ ನಿಂತಿದ್ದು ವಾತ್ಸಮರವನ್ನ ನಡೆಸಿದ್ದು ಶ್ಲಾಘನೀಯವೇ ಸರಿ ಯಾಕಂದ್ರೆ ತಪ್ಪುಗಳನ್ನ ಸಹಿಸಿಕೊಂಡು ಇರುವ ಬದಲು ಪ್ರಶ್ನಿಸುವುದು ಎಷ್ಟೋ ಲೇಸು ಆದ್ರೆ ವಿಪರ್ಯಾಸ ಏನಂದ್ರೆ ತಾವೇ ಗಾಜಿನ ಮನೆಯಲ್ಲಿ ನಿಂತು ಮತ್ತೊಂದು ಗಾಜಿನ ಮನೆಗೆ ಕಲ್ಲೊಡೆಯೋದು ಎಷ್ಟು ಸರಿ ಅನ್ನೋದು ಹೌದು ಇಲ್ಲಾಗಿದ್ದು ಅದೇ ನೋಡಿ ತೇಜಸ್ವಿ ಸೂರ್ಯ ಅವರ ವಾಕ್ಚಾತುರ್ಯ ಪೀಠಿಕೆ ಹಾಕಿದ ಪರಿ ತನ್ನ ಸರ್ಕಾರವನ್ನ ಹೊಗಳಿ ಬೆಂಬಲಿಸಿದ ರೀತಿ ಎಲ್ಲವೂ ಸ್ವಾಗತಾರ್ಹ ಇಡೀ ದೇಶವೇ ಅಭಿವೃದ್ಧಿ ಪದತ್ತ ಸಾಕ್ತಾ ಇದೆ ಕರ್ನಾಟಕ ಮಾತ್ರ ಹಿಂದುಳಿದೆ ಎಂಬ ಅವರ ಅತೀವ ಕಾಳಜಿ ಮೆಚ್ಚುವಂತದ್ದು ಆದ್ರೆ ಹಿಂದುಳಿಕೆಯ ಕಾರಣ ಒಂದು ಪಕ್ಷ ಅಂತ ಬೆರಳು ಮಾಡಿ ತೋರಿಸಿದ್ದು ಎಷ್ಟು ಸರಿ ಅದೇ ಈ ಎಲ್ಲಾ ಕದನಕ್ಕೆ ಕಾರಣ ಆಗಿದ್ದು ತೇಜಸ್ವಿ ಸೂರ್ಯ ರವರೇ ಹೇಳಿದಂತೆ ಕರ್ನಾಟಕವನ್ನ ಬಹುತೇಕ ನಾಯಕರು ಆಳಿದ್ದಾರೆ ಜೊತೆಗೆ ಪ್ರಭಾವಿ ಪಕ್ಷಗಳು ಆಳಿವೆ ಅದರಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲವೂ ಬರುತ್ತೆ ಪ್ರತಿ ಸರ್ಕಾರ ಆಡಳಿತ ನಡೆಸಿದಾಗಲೂ ಒಂದಷ್ಟು ಸ್ಲಾಮ್ಗಳು ಅವ್ಯವಸ್ಥೆಗಳು ಕಂಡು ಬಂದೇ ಇವೆ ಇಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ ಮುಂದೆ ತಮ್ಮ ತಪ್ಪುಗಳನ್ನ ಎಷ್ಟರ ಮಟ್ಟಿಗೆ ತಿದ್ಕೊಳ್ತಾರೆ ಅನ್ನೋದು ಮುಖ್ಯ ಆಗತ್ತೆ ಯಶಸ್ವಿ ಸೂರ್ಯ ಅವರು ಉದಾಹರಣೆ ಕೊಡ್ಬೇಕಾದ್ರೆ ನಮ್ಮಿಂದಲೂ ತಪ್ಪಾಗಿದೆ ಇನ್ ಮುಂದೆ ಆ ತಪ್ಪುಗಳು ಸರಿ ಹೋಗುತ್ತೆ ಅಂತ ಹೇಳಿದ್ರೆ ಈ ಕಥನ ಸೃಷ್ಟಿ ಆಗ್ತಾನೆ ಇರ್ಲಿಲ್ಲ ಅದೇ ನಮ್ಮ ತಪ್ಪನ್ನೇ ಎತ್ತಿ ನೀವೇನು ತಪ್ಪೇ ಮಾಡಿಲ್ವಾ ನಿಮ್ಮ ಸರ್ಕಾರ ಇದ್ದಾಗ ಹದಿನಾಲ್ಕು ಸಂಸದರ ಜೊತೆಗೆ ಮುಖ್ಯಮಂತ್ರಿನೂ ಸೇರಿ ತಪ್ಪಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ರು ಇದಕ್ಕೇನು ಹೇಳ್ತೀರಾ ಅಂತ ಸದನದಲ್ಲೇ ಪ್ರಜ್ವಲ್ ರೇವಣ್ಣ ಅವರು ಮುಟ್ಟಿಕೊಳ್ಳುವಂತೆ ತಿರುಗೇಟನ್ನ ನೀಡಿದ್ದಾರೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿದ್ರೆ ಎರಡು ವಿಷಯ ಸ್ಪಷ್ಟ ಆಗುತ್ತೆ ಒಂದು ಆಬಿಯಸ್ಲಿ ಪ್ರತಿ ಆಡಳಿತ ಪಕ್ಷದ ಸಮಯದಲ್ಲೂ ಹುಳುಕು ಇತ್ತು ಅನ್ನೋದು ಇನ್ನೊಂದು ಸಂಖ್ಯೆಯಲ್ಲಿ ಹೆಚ್ಚಿದ್ದೀವಿ ಎನ್ನುವ ಕಾರಣಕ್ಕೆ ಒಬ್ಬ ವ್ಯಕ್ತಿಯು ತನ್ನ ಮಾತನ್ನ ಪೂರ್ತಿಯಾಗಿ ಮುಗಿಸಲು ಅವಕಾಶ ಕೊಡದೆ ಅವನ ಮೇಲೆ ಹರಿಯಾಗಿದ್ದು ಇವರ ಆರೋಪಗಳನ್ನ ಅವರು ಮುತ್ತು ಮನಸ್ಸಿಂದ ಕೇಳಬೇಕಾದ್ರೆ ಅವರ ಪ್ರತ್ಯಾರೋಪಗಳನ್ನು ಸಹ ಅಷ್ಟೇ ಮುತ್ತ ಮನಸ್ಸಿಂದ ಕೇಳಿ ತದನಂತರ ಪ್ರತಿಕ್ರಿಯಿಸುವ ವ್ಯಕ್ತಿತ್ವ ಅವರದಾಗಬೇಕಾಗಿತ್ತೇನೋ ಎನಿಯೋ ಯಾವುದು ಸರಿ ತಪ್ಪು ಎಂಬ ತರ್ಕ ನಿಮ್ಮಿಂದ ಶುರುವಾಗ್ಲಿ ಸರಿ ಅನಿಸದನ್ನ ತೆಗೆದುಕೊಳ್ಳಿ ತಪ್ಪು ಅನಿಸದನ್ನ ಬಿಟ್ಟುಬಿಡಿ ನಾವಿಲ್ಲಿ ಯಾರ ಪರನೂ ಅಲ್ಲ ಯಾರ ವಿರುದ್ಧನೂ ಅಲ್ಲ ಸತ್ಯ ಅಸತ್ಯತೆಗಳ ಅನಾವರಣ ಮಾಡೋದಷ್ಟೇ ನಮ್ಮ ಕೆಲಸ